ಮುಂಜಾನೆ ಶುಭೋದಯಗಳು ನನ್ನ ಹೆಸರು ರಾಧಿಕಾ ಹಿರೇಮಠ್ ನಾನು ಎರಡನೇ ತರಗತಿ ಕನ್ನಡ ಶಿವವನ್ನು ಹೇಳ್ತಾ ಇದ್ದೇನೆ ಎರಡನೇ ತರಗತಿ ಮಕ್ಕಳಿಗೆ ಪುನರಾವ ಪುನರಾವರ್ತನೆ ಅಭ್ಯಾಸ ಪ್ರಾರಂಭವಾಗಿದೆ ಪುನರಾವರ್ತನೆ ಅಭ್ಯಾಸದಲ್ಲಿ ಮುಂದಿನದು ಪದ್ಯ ಒಂದು ಜಾಣ ಇರುವೆ ಮತ್ತೀಗ ಒಂದನೇ ಪದ್ಯದಿಂದ ಹಿಡಿದು ನಿಮಗೆ ಪುನರಾವರ್ತನೆ ಪ್ರಾರಂಭವಾಗುತ್ತೆ ಮಕ್ಕಳೇ ಪದ್ಯ ಒಂದು ಜಾಣ ಇರುವೆ ಈ ಪದ್ಯವನ್ನು ಬರೆದಂಥವರು ಡಾಕ್ಟರ್ ಸಿ ಎಂ ಗೋವಿಂದರೆಡ್ಡಿ ಡಾಕ್ಟರ್ ಸಿ ಎಂ ಗೋವಿಂದ ರೆಡ್ಡಿ ಈ ಪದ್ಯವನ್ನು ಏನು ಮಾಡ್ತೀನಿ ಹಾಡಿಸ್ತಾ ಹೋಗ್ತೀನಿ ನೋಡಿ ಇರುವೆ ಇರುವೆ ಕಪ್ಪು ಇರುವೆ ನೀನು ಎಲ್ಲಿ ಹೋಗುತ್ತಿರುವೆ ನಾನು ನಿನ್ನ ಜೊತೆಗೆ ಬರುವೆ ಹಾಗೆ ತಿನ್ನಲು ಕಾಳು ತರುವೆ ಇರುವೆ ಇರುವೆ ಕಪ್ಪು ಇರುವೆ ನೀನು ಎಲ್ಲಿ ಹೋಗುತ್ತಿರುವೆ ನಾನು ನಿನ್ನ ಜೊತೆಗೆ ಬರುವೆ ಹಾಗೆ ತಿನ್ನಲು ಕಾಳು ತರುವೆ ಕಲ್ಲು ಮುಳ್ಳು ಮಣ್ಣ ನಡುವೆ ಗೆಳೆಯರೊಡನೆ ಕೂಡಿ ನಡುವೆ ದುಡಿಮೆ ದೇವರೆಂದು ದುಡಿವೆ ಕಾಳು ಕಾಳು ಕೂಡಿಸಿಡುವೆ ಕಲ್ಲು ಮುಳ್ಳು ಮಣ್ಣ ನಡುವೆ ಗೆಳೆಯರೊಡನೆ ನಡುವೆ ದುಡಿಮೆ ದೇವರೆಂದು ದುಡಿವೆ ಕಾಳು ಕಾಳು ಕೂಡಿಸಿಡುವೆ ಸರತಿಯಲ್ಲಿ ಶಾಲೆಯೊಳಗೆ ಹೋಗುವಂತೆ ಬ್ಯಾಗು ಹೊತ್ತು ಸಾಲಿನಲ್ಲಿ ಸಾಗುತ್ತಿರುವೆ ಗೂಡಿನೊಳಗೆ ಕಾಳು ಹೊತ್ತು ಸರತಿಯಲ್ಲಿ ಶಾಲೆಯೊಳಗೆ ಹೋಗುವಂತೆ ಬ್ಯಾಗು ಹೊತ್ತು ಸಾಲಿನಲ್ಲಿ ಸಾಗುತ್ತಿರುವೆ ಗೂಡಿನೊಳಗೆ ಕಾಳು ಹೊತ್ತು ಜಗಳವನ್ನೇ ಮಾಡದಿರುವೆ ಬಳಗವನ್ನು ತೊರೆಯದಿರುವೆ ದುಡಿಮೆಯನ್ನು ಮರೆಯದಿರುವೆ ನೀನು ತುಂಬ ಜಾಣ ಇರುವೆ ಜಗಳವನ್ನೇ ಮಾಡದಿರುವೆ ಬಳಗವನ್ನು ತೊರೆಯದಿರುವೆ ದುಡಿಮೆಯನ್ನು ಮರೆಯದಿರುವೆ ನೀನು ತುಂಬ ಜಾಣ ಇರುವೆ ನೀವು ಕೂಡ ಪದ್ಯವನ್ನು ಹಾಡುವುದಕ್ಕೆ ಅಭ್ಯಾಸ ಮಾಡಬೇಕು ಇನ್ನು ಪದ್ಯದ ಅಭ್ಯಾಸ ನೋಡಿ ಮಕ್ಕಳೇ ಪದಗಳ ಅರ್ಥ ತಿಳಿಯಿರಿ ಗೆಳೆಯ ಮಿತ್ರ ಅಥವಾ ಸ್ನೇಹಿತ ಕಾಳು ಧಾನ್ಯ ಸರತಿ ಸರದಿ ಪಾಳಿ ಸಾಲು ದುಡಿಮೆ ಕೆಲಸ ಜಾಣ ಬುದ್ಧಿವಂತ ಗೆಳೆಯ ಮಿತ್ರ ಅಥವಾ ಸ್ನೇಹಿತ ಫ್ರೆಂಡ್ ಅಂತ ಏನು ಹೇಳ್ತೀವಿ ಫ್ರೆಂಡ್ ಕಾಳು ಧಾನ್ಯ ಗ್ರೇನ್ ಸರತಿ ಸರದಿ ಪಾಳಿ ಸಾಲು ಕ್ಯೂ ದುಡಿಮೆ ಕೆಲಸ ವರ್ಕ್ ಜಾಣ ಬುದ್ಧಿವಂತ ಇಂಟ್ಲಿಜೆಂಟ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಹುಡುಗ ಇರುವೆಗೆ ತಿನ್ನಲು ಏನನ್ನು ತರುವೆನೆಂದು ಹೇಳುತ್ತಾನೆ ಹುಡುಗ ಇರುವೆಗೆ ತಿನ್ನಲು ಕಾಳು ತರುವೆನೆಂದು ಹೇಳುತ್ತಾನೆ ಇರುವೆ ಯಾರೊಂದಿಗೆ ಕೂಡಿ ನಡೆಯುತ್ತದೆ ಇರುವೆ ಗೆಳೆಯರೊಡನೆ ಕೂಡಿ ನಡೆಯುತ್ತದೆ ಇರುವೆ ಯಾವುದನ್ನು ದೇವರೆಂದು ನಂಬಿ ದುಡಿಯುತ್ತದೆ ಇರುವೆ ದುಡಿಮೆಯನ್ನು ದೇವರೆಂದು ನಂಬಿ ದುಡಿಯುತ್ತದೆ ಇರುವೆ ಏನನ್ನು ಹೊತ್ತು ನಡೆಯುತ್ತದೆ ಇರುವೆ ಕಾಳನ್ನು ಹೊತ್ತು ನಡೆಯುತ್ತದೆ ಇರುವೆ ಯಾರನ್ನು ತೊರೆಯುವುದಿಲ್ಲ ಇರುವೆ ಬಳಗವನ್ನು ತೊರೆಯುವುದಿಲ್ಲ ಇನ್ನು ಬಿಟ್ಟ ಸ್ಥಳಗಳಲ್ಲಿ ಪದ್ಯದ ಸಾಲುಗಳನ್ನು ಬರೆದು ಅಭ್ಯಾಸ ಮಾಡಿರಿ ಇರುವೆ ಡ್ಯಾಶ್ 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 ತರುವೆ ಅಂತ ಐತಿ ಪುಸ್ತಕದಲ್ಲಿ ನೋಡಿ ಅಥವಾ ಈಗಾಗಲೇ ನಿಮಗೆ ಬಹಿರಬೇಕ ಹಾಡ ಇರುವೆ ಇರುವೆ ಕಪ್ಪು ಇರುವೆ ನೀನು ಎಲ್ಲಿ ಹೋಗುತ್ತಿರುವೆ ನಾನು ನಿನ್ನ ಜೊತೆಗೆ ಬರುವೆ ಹಾಗೆ ತಿನ್ನಲು ಕಾಳು ತರುವೆ ಇನ್ ಸೆಕೆಂಡ್ ಪ್ಯಾರಾಗ್ರಾಫ್ ಕಲ್ಲು ಡ್ಯಾಶ್ 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 ಕೂಡಿಸಿಡುವೆ ಕಲ್ಲು ಮುಳ್ಳು ಮಣ್ಣ ನಡುವೆ ಗೆಳೆಯರೊಡನೆ ಕೂಡಿ ನಡೆವೆ ದುಡಿವೆ ದೇವರೆಂದು ದುಡಿವೆ ಕಾಳು ಕಾಳು ಕೂಡಿಸಿಡುವೆ ಈ ಪದ್ಯದಲ್ಲಿ ಬಂದಿರುವ ಒತ್ತಕ್ಷರ ಪದಗಳನ್ನು ಗಮನಿಸಿರಿ ಸ್ಪಷ್ಟವಾಗಿ ಉಚ್ಚರಿಸಿರಿ ಈ ಪದ್ಯದಲ್ಲಿ ಬರುವಂತ ಒತ್ತಕ್ಷರ ಪದಗಳನ್ನು ಕೊಟ್ಟಾರ ಆ ಪದಗಳನ್ನು ನೀವೇನು ಮಾಡಬೇಕು ಸ್ಪಷ್ಟವಾಗಿ ಅಂದ್ರೆ ಸರಿಯಾಗಿ ಓದುವುದನ್ನು ಉಚ್ಚರಿಸುವುದನ್ನು ಕಲಿಬೇಕು ಕಪ್ಪು ಎಲ್ಲಿ ನಿನ್ನ ಮುಳ್ಳು ಮಣ್ಣು ಹೊತ್ತು ಬ್ಯಾಗು ಈ ರೀತಿ ಕನ್ನಡಾಕ್ಷರಗಳನ್ನ ಸ್ಪಷ್ಟವಾಗಿ ಉಚ್ಚರಿಸುವುದನ್ನು ಅಂದ್ರೆ ಓದುವುದನ್ನ ಕಲಿಬೇಕು ಈ ಪದ್ಯವನ್ನು ಬರೆದ ಕವಿಯ ಹೆಸರನ್ನು ತಿಳಿಸಿ ಈ ಪದ್ಯವನ್ನು ಬರೆದ ಕವಿಯ ಹೆಸರು ಡಾಕ್ಟರ್ ಸಿ ಎಂ ರೆಡ್ಡಿ ಡಾಕ್ಟರ್ ಸಿ ಎಂ ರೆಡ್ಡಿ ಕೊಟ್ಟಿರುವ ನ ಜ ಪ ಯ ಅಕ್ಷರಗಳಿಗೆ ಗುಣಿತಾಕ್ಷರಗಳನ್ನು ಬರೆಯಿರಿ ಇಲ್ಲಿ ನ ಜ ಪ ಅಕ್ಷರಗಳನ್ನು ಕೊಟ್ಟರೆ ಆ ಅಕ್ಷರಗಳಿಗೆ ನೀವೇನು ಗುಣಿತಾಕ್ಷರಗಳನ್ನು ಬರೀಬೇಕು नय लबर दि न न नी नी नू 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 ने ने नई नो नो नौ नम नह ज जा जी जी जू जू ज्रु जे जे जई जो 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 जम जह प पा पी पी पु पू प्रु ಪೇ ಪೇ ಪೈ ಓ ಪೋ ಪೌ ಪಂ ಪಹ ಯ ಇ ಯು 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 ಎ ಯಹ ಈ ರೀತಿ ಗುಣಿತಾಕ್ಷರಗಳನ್ನು ನೀವು ಕೂಡ ಬರೆಯುವುದರ ಜೊತೆಗೆ ಅವು ಓದಲಿಕ್ಕೆ ಬರಬೇಕು ಇವುಗಳು ಬರೀಲಿಕ್ಕೆ ಮತ್ತು ಓದಲಿಕ್ಕೆ ಬಂದಾಗ ನಿಮಗೆ ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಸರಳವಾಗುತ್ತೆ ಗುಣತಾಕ್ಷರಗಳನ್ನು ಹೆಚ್ಚಾಗಿ ಮನೆಯಲ್ಲಿ ಕೂತು ಅಭ್ಯಾಸ ಮಾಡಬೇಕು ಇದೇ ರೀತಿ ಪುನರಾವರ್ತನೆ ಅಭ್ಯಾಸವನ್ನು ಮನೆಯಲ್ಲಿ ಚೆನ್ನಾಗಿ ಮಾಡಬೇಕು